ಎಲ್ಲರಿಗೂ ಮೀಡಿಯಾ ಹೌಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಇಂಟರೆಸ್ಟಿಂಗ್ ವಿಷಯದ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಕಿರುತೆರೆ ವಾಹಿನಿಯಲ್ಲಿ ಪ್ರಸಾರವಾದ ಚಲನಚಿತ್ರಗಳ ಟಿವಿಟಿ ಮತ್ತು ಟಿಆರ್ಪಿ ರೇಟಿಂಗ್ ಬಗ್ಗೆ. ಇನ್ನು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಕಿರುತೆರೆನಲ್ಲಿ ಟಿಆರ್ಪಿ ಗೆ ಪೈಪೋಟಿ ನಡೆಸುತ್ತ ಸಾಮಾನ್ಯ. ಟಿಆರ್ಪಿ ಅಂದ್ರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಓಕೆ, ಸೋ ಇಲ್ಲಿ ಟಿಆರ್ಪಿ ಬದಲು ಈಗ ಟಿವಿಟಿನ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಟೆಲಿವಿಷನ್ ವಿವರ್ಶಿಪ್ ಆಫ್ ಥೌಸಂಡ್ಸ್ ಅಂತ. ಟಿಆರ್ಪಿ ನ ಓನ್ಲಿ ಸೆಟಪ್ ಬಾಕ್ಸ್ ಗಳಲ್ಲಿ ವೀಕ್ಷಣೆ ಮಾಡತಕ್ಕಂತ ಪ್ರೇಕ್ಷಕರನ್ನ ಗಣನೆಗೆ ತಗೊಂಡು ರೇಟಿಂಗ್ ಕೊಡೋದ್ರಿಂದ ಅದನ್ನ ಯೂಸ್ ಮಾಡ್ತಾ ಇರೋದು ಕಡಿಮೆ ಆಗಿದೆ. ಇಲ್ಲಿ ಎಲ್ಲಾ ಸಾಧನಗಳ ಮೂಲಕ ವೀಕ್ಷಣೆ ಮಾಡೋದನ್ನ ಪರಿಗಣಿಸೋದಕ್ಕೆ ಟಿವಿಟಿ ಅಂತ ಕರೀತಾರೆ. ಸೋ ಇದನ್ನ ಜಾಹೀರಾತುದಾರರು ಪರಿಗಣಿಸಿ ಇದನ್ನ ರೇಟಿಂಗ್ ನ ಫಿಕ್ಸ್ ಮಾಡ್ತಾರೆ. ಸೋ ಇವತ್ತಿನ ವಿಡಿಯೋದಲ್ಲಿ ಇದರಲ್ಲಿ ಅತಿ ಹೆಚ್ಚು ಟಿವಿಟಿ ಪಡೆದಂತ ಕನ್ನಡ ಚಲನಚಿತ್ರಗಳ ಬಗ್ಗೆ ನಿಮ್ಮ ಮುಂದೆ ಹೇಳ್ತಾ ಇದೀವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರೆಬಲ್ ಸ್ಟಾರ್ ಅಂಬರೀಶ್, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಅರ್ಜುನ್ ಸರ್ಜಾ, ಸೋನು ಸೂದ್, ನಿಖಿಲ್ ಕುಮಾರ್ ಸ್ವಾಮಿ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಚಿತ್ರ ಕುರುಕ್ಷೇತ್ರ. ಇದು 12,426 ರೇಟಿಂಗ್ ಪಡೆದು ಟಿವಿಟಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 2019 ಆಗಸ್ಟ್ 9ರಂದು ಬಿಡುಗಡೆಯಾದಂತ ಈ ಚಿತ್ರ ಜೀ ಕನ್ನಡದಲ್ಲಿ ಪ್ರಸಾರವಾದಾಗ 1,24,26,000 ಜನ ವೀಕ್ಷಣೆ ಮಾಡಿದ್ರು. ಹೆಚ್ಚು ವೀಕ್ಷಣೆ ಮಾಡಿದ ಚಿತ್ರದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಎರಡನೆಯದಾಗಿ ದೊಡ್ಡಮನೆ ಹುಡುಗ, ಇದರ ಟಿವಿಟಿ ಬಂದ್ಬಿಟ್ಟು 12,161. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ರಾಧಿಕಾ ಪಂಡಿತ್ ನಟಿಸಿದ ಈ ಚಿತ್ರ 2016 ಸೆಪ್ಟೆಂಬರ್ 30ರಂದು ಬಿಡುಗಡೆ ಆಗಿತ್ತು. 2017 ಜೂನ್ರಂದು ಬಿಡುಗಡೆಯಾದಂತಹ ಈ ದೊಡ್ಡಮನೆ ಹುಡುಗ ಚಿತ್ರ 1,21,61,000 ಜನ ವೀಕ್ಷಣೆ ಮಾಡಿ ಟಿವಿಟಿನಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ. ಆದರೆ ಟಿಆರ್ಪಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಮೂರನೇದಾಗಿ ಪೈಲ್ ಒನ್, ಇದರ ಟಿವಿಟಿ ಬಂದ್ಬಿಟ್ಟು 10,525. ಕಿಚ್ಚ ಸುದೀಪ್ ಮತ್ತು ಆಕಾಂಕ್ಷಾ ಸಿಂಗ್ ನಟಿಸಿದ ಚಿತ್ರ ಪೈಲ್ ಒನ್, ಇದು 2019 ಸೆಪ್ಟೆಂಬರ್ 12ರಂದು ತೆರೆಕಂಡಿತ್ತು. ಹಾಗೂ ಈ ಚಿತ್ರ 2020 ಜನವರಿ 12ರಂದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಾಗ 1,05,21,000 ಜನ ವೀಕ್ಷಣೆ ಮಾಡಿದ್ರು. ಹಾಗೂ ಈ ಚಿತ್ರ ಟಿವಿಟಿ ರೇಟಿಂಗ್ ನಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದೆ. ನಾಲ್ಕನೇದಾಗಿ ರಾಜ್ಕುಮಾರ್, ಇದರ ಟಿವಿಟಿ ಬಂದ್ಬಿಟ್ಟು 9,260. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಪ್ರಿಯಾ ಆನಂದ್ ಜೋಡಿಯಾಗಿ ನಟಿಸಿದ ಚಿತ್ರ ರಾಜ್ಕುಮಾರ, ಇದು 2017ರ ಮಾರ್ಚ್ 17ರಂದು ತೆರೆಕಂಡು ಇದು ದಾಖಲೆಗಳನ್ನೇ ಸೃಷ್ಟಿ ಮಾಡಿದ ಚಿತ್ರ. 2017ರ ಅಕ್ಟೋಬರ್ನಲ್ಲಿ ಈ ಚಿತ್ರ ದೀಪಾವಳಿ ಪ್ರಯುಕ್ತ ಉದಯ ಟಿವಿಯಲ್ಲಿ ಪ್ರಸಾರವಾಗಿ 92.60 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಚಿತ್ರ ಈ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡ್ಕೊಂಡಿದೆ. ಐದನೇದಾಗಿ ನಟ ಸಾರ್ವಭೌಮ, ಇದರ ಟಿವಿಟಿ ಬಂದ್ಬಿಟ್ಟು 8,018. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ರಚಿತಾರಾಮ್ ಹಾಗೂ ಅನುಪಮಾ ಪರಮೇಶ್ವರನ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಈ ಚಿತ್ರ 2019ರ ಫೆಬ್ರವರಿ 7ರಂದು ಬಿಡುಗಡೆ ಆಗಿತ್ತು. 2019 ಜೂನ್ರಲ್ಲಿ ಈ ಚಿತ್ರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಾಗ 80.18 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಚಿತ್ರ ಈ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡ್ಕೊಂಡಿದೆ. ಇನ್ನು 6ನೇದಾಗಿ ಹೆಬ್ಬುಲಿ, ಇದರ ಟಿವಿಟಿ ರೇಟಿಂಗ್ ಬಂದ್ಬಿಟ್ಟು 7,460. ಕಿಚ್ಚ ಸುದೀಪ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಗೂ ಅಮಲಾ ಪೌಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತ ಹೆಬ್ಬುಲಿ ಚಿತ್ರ ಮಾರ್ಚ್ 1, 2017ರಲ್ಲಿ ಬಿಡುಗಡೆ ಆಗಿತ್ತು. ಈ ಚಿತ್ರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಾಗ 74.60 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಚಿತ್ರ ಈ ಪಟ್ಟಿಯಲ್ಲಿ 6ನೇ ಸ್ಥಾನ ಪಡ್ಕೊಂಡಿದೆ. ಏಳನೇದಾಗಿ ಯಜಮಾನ, ಇದರ ಟಿವಿಟಿ ಬಂದ್ಬಿಟ್ಟು 7,861. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಚಿತ್ರ ಯಜಮಾನ, ಇದು 2019ರ ಮಾರ್ಚ್ 1ರಂದು ಬಿಡುಗಡೆ ಆಗಿತ್ತು. ವಿ ಹರಿಕೃಷ್ಣ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಈ ಚಿತ್ರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಗಸ್ಟ್ 11, 2019ರಲ್ಲಿ ಪ್ರಸಾರವಾಗಿತ್ತು. ಈ ಪ್ರಸಾರವಾದಾಗ ಈ ಚಿತ್ರ ಸರಿಸುಮಾರು 74.61 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಚಿತ್ರ ಈ ಪಟ್ಟಿಯಲ್ಲಿ 7ನೇ ಸ್ಥಾನ ಪಡ್ಕೊಂಡಿದೆ. ಎಂಟನೇದಾಗಿ ಮಾಸ್ಟರ್ ಪೀಸ್, ಇದರ ಟಿವಿಟಿ ಬಂದ್ಬಿಟ್ಟು 6,514. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಶಾನ್ವಿ ಶ್ರೀವತ್ಸವ ಕಾಂಬಿನೇಷನ್ ಅಲ್ಲಿ ಬಂದಂತ ಚಿತ್ರ ಮಾಸ್ಟರ್ ಪೀಸ್, ಇದು 2015ರ ಡಿಸೆಂಬರ್ 24ರಂದು ಬಿಡುಗಡೆ ಆಗಿತ್ತು. 2016ರ ಏಪ್ರಿಲ್ನಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಈ ಚಿತ್ರ ಉದಯ ಟಿವಿಯಲ್ಲಿ ಬಿಡುಗಡೆ ಆದಾಗ ಈ ಚಿತ್ರವನ್ನ ಸರಿಸುಮಾರು 65.14 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಪಟ್ಟಿಯಲ್ಲಿ ಇದು 8ನೇ ಸ್ಥಾನ ಪಡ್ಕೊಂಡಿದೆ. ಒಂಬತ್ತನೇದಾಗಿ ಕೆಜಿಎಫ್, ಇದರ ಟಿವಿಟಿ ರೇಟಿಂಗ್ ಬಂದ್ಬಿಟ್ಟು 6,507. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅವರು ನಟಿಸಿದಂತ ಈ ಚಿತ್ರ ಡಿಸೆಂಬರ್ 21, 2018ರಲ್ಲಿ ಬಿಡುಗಡೆಯಾಗಿ ದೇಶಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿತ್ತು.
ಈ ಚಿತ್ರ 2019 ಮಾರ್ಚ್ 30ರಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಾಗ ಕೆಜಿಎಫ್ ಚಾಪ್ಟರ್ ಒನ್ ಚಿತ್ರಣ ಸರಿಸುಮಾರು 65.7 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಪಟ್ಟಿಯಲ್ಲಿ ಇದು 9ನೇ ಸ್ಥಾನದಲ್ಲಿದೆ. ಕೊನೆಯದಾಗಿ ಮಾಸ್ತಿಗುಡಿ, ಇದರ ಟಿವಿ ಟಿಪ್ ಬಂದ್ಬಿಟ್ಟು 6421. ದುನಿಯಾ ವಿಜಯ್ ಹಾಗೂ ಅಮೂಲ್ಯ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಚಿತ್ರ ಮಾಸ್ತಿಗುಡಿ. ಮೇ 12, 2017 ಬಿಡುಗಡೆ ಆದಂತ ಈ ಚಿತ್ರ ಕೆಲವೊಂದು ಕಾರಣಗಳಿಂದ ಸಾಕಷ್ಟು ಸುದ್ದಿಯಲ್ಲಂತೂ ಇತ್ತು. ಹಾಗೂ 2017 ಸೆಪ್ಟೆಂಬರ್ ನಲ್ಲಿ ಬಿಡುಗಡೆ ಆದಂತ ಈ ಚಿತ್ರ ಉದಯ ಟಿವಿನಲ್ಲಿ ಸರಿಸುಮಾರು 64.21 ಲಕ್ಷ ಜನ ವೀಕ್ಷಣೆ ಮಾಡಿ ಈ ಪಟ್ಟಿಯಲ್ಲಿ ಈ ಚಿತ್ರ 10ನೇ ಸ್ಥಾನ ಪಡ್ಕೊಂಡಿದೆ. ಒಟ್ಟು ಈ ಲಿಸ್ಟ್ ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 3 ಚಿತ್ರಗಳು, ದುನಿಯಾ ವಿಜಯ್ ಅವರ 1 ಚಿತ್ರ, ಕಿಚ್ಚ ಸುದೀಪ್ ಅವರ 2 ಚಿತ್ರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 2 ಚಿತ್ರ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ 2 ಚಿತ್ರಗಳು ಇವೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳೊಂದಿಗೆ ಸಿಗ್ತೀನಿ. ಇನ್ನು ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.